ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್ ನಮಸ್ಕಾರ ಕ್ಲಾಸಿಕ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾನು ಐ ಸನ್ಮನಿ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಭಾರತ ದೇಶದಲ್ಲಿ ಇರತಕ್ಕಂತಹ ಅಧಿಕೃತ ಭಾಷೆಗಳ ಬಗ್ಗೆ ಏನು ಮಾಡೋಣ ತಿಳ್ಕೊಳ್ಳೋಣ ಇವತ್ತು ಭಾರತ ದೇಶದಲ್ಲಿ ಒಟ್ಟು ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನು ಕಾಣ್ತಾ ಇದ್ದಾವೆ ಈ ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನು ಇವತ್ತು ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗಾದರೆ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾಷೆಗಳು ಎಷ್ಟಿದವ ಅಂತಂದರೆ ಆರಿದವ ಹಾಗಾದರೆ ಅವು ಯಾವು ಅನ್ನೋದ್ರ ಬಗ್ಗೆ ಮುಂದೆ ಏನು ಮಾಡೋಣ ಒಂದೊಂದು ಡಿಸ್ಕಷನ್ ಮಾಡೋಣ ಮೊದಲಿಗೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಟ್ಟು ಇಪ್ಪತ್ತೆರಡು ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂವಿಧಾನದೊಳಗೆ ಏನೇನು ಇಲ್ಲಿ ವಿವರಣೆ ಇದೆ ಅನ್ನೋದನ್ನು ಇವಾಗ ನಾವು ಏನು ಮಾಡೋಣ ಫಸ್ಟ್ ನೋಡೋಣ ಹಾಗಾದರೆ ಈ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಭಾರತ ಸಂವಿಧಾನದಲ್ಲಿ ಭಾಗ ಹದಿನೇಳರಲ್ಲಿ ಭಾಗ ಹದಿನೇಳರಲ್ಲಿ ಕಲಂ ನಂಬರ್ ಮುನ್ನೂರ ನಲವತ್ತ ಮೂರರಿಂದ ಮುನ್ನೂರ ಐವತ್ತೊಂದರವರೆಗೆ ಇರತಕ್ಕಂತಹ ಕಲಂಗಳು ಇಲ್ಲಿ ಏನು ಮಾಡಿಸ್ತಾ ಇದ್ದಾವಂತಂದರೆ ಆಡಳಿತ ಭಾಷೆ ಅಥವಾ ಒಕ್ಕೂಟದ ಭಾಷೆ ಬಗ್ಗೆ ಏನು ಮಾಡ್ತಾ ಇದೆ ವಿವರಿಸ್ತಾ ಇದೆ ಹಾಗಾದರೆ ಇವತ್ತು ಭಾರತ ದೇಶದಲ್ಲಿ ಇವತ್ತು ಮುನ್ನೂರ ನಲವತ್ತ ಮೂರನೇ ಆರ್ಟಿಕಲ್ ಇಲ್ಲಿ ಏನು ತಿಳಿಸ್ತಾ ಇದೆ ಅಂತಂದರೆ ದೇವನಾಗರಿ ಲಿಪಿಯಲ್ಲಿರ್ತಕ್ಕಂತಹ ಹಿಂದಿ ಭಾಷೆ ಒನ್ಸ್ ಅಗೇನ್ ದೇವನಾಗರಿ ಲಿಪಿಯಲ್ಲಿರ್ತಕ್ಕಂಥ ಹಿಂದಿ ಭಾಷೆ ಇವತ್ತು ರಾಜಭಾಷೆ ಇಟ್ ಮೀನ್ಸ್ ಕಿಂಗ್ ಲಾಂಗ್ವೇಜ್ ಇವತ್ತು ಭಾಷೆ ಯಾವುದು ಇದೆ ಅಂತಂದರೆ ಕಿಂಗ್ ಲಾಂಗ್ವೇಜ್ ಆಗಿದ್ದು ಅಥವಾ ಒಕ್ಕೂಟದ ಭಾಷೆ ಅಂತೂ ಕೂಡ ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಕರಿತಾ ಇದ್ದೇವೆ ಇವತ್ತು ಭಾರತ ಸಂವಿಧಾನದೊಳಗೆ ಮುನ್ನೂರ ನಲ್ವತ್ತು ಮೂರನೇ ಆರ್ಟಿಕಲ್ ತಿಳಿಸ್ತಾ ಇದೆ ದೇವನಾಗರಿ ಲಿಪಿಯಲ್ಲಿರ್ತಕ್ಕಂಥ ಹಿಂದಿ ಭಾಷೆ ಇವತ್ತು ರಾಜಭಾಷೆ ಹೌದು ಒಕ್ಕೂಟದ ಭಾಷೆ ಕೂಡ ಹೌದು ಹಿಂದೆ ನಾವು ಕಾಣ್ತಿದ್ವಿ ಇವತ್ತು ರಾಷ್ಟ್ರ ಭಾಷೆ ಅಂತಂತೆ ನಾವೇನು ಮಾಡಿದೀವಿ ಉಲ್ಲೇಖ ಇದ್ದೀವಿ ಇವತ್ತು ಇದು ಒಕ್ಕೂಟದ ಭಾಷೆಯಾಗಿ ಇವತ್ತು ರಾಜಭಾಷೆಯಾಗಿ ನಮ್ಮ ದೇಶದಲ್ಲಿ ಏನು ಕಾಣ್ತಾ ಇದ್ದೇವೆ ಈ ಹಿಂದಿಯನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ ಭಾರತ ದೇಶದ ಸಂವಿಧಾನದ ಮುನ್ನೂರ ನಲವತ್ನಾಲ್ಕನೇ ಆರ್ಟಿಕಲ್ ತಿಳಿಸ್ತಾ ಇದೆ ಭಾರತ ದೇಶದ ರಾಷ್ಟ್ರಪತಿಗಳು ಭಾಷಾ ಆಯೋಗವನ್ನು ಇವತ್ತು ಭಾರತ ದೇಶದೊಳಗೆ ರಚನೆ ಮಾಡುವರು ಈ ಭಾಷಾ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರಿದ್ದಾರೆ ಹಾಗೂ ಇತರೆ ಸದಸ್ಯರನ್ನು ಇದು ಹೊಂದಿರಬೇಕು ಅಂತ ಇವತ್ತು ನಮ್ಮ ಸಂವಿಧಾನದೊಳಗೆ ಮುನ್ನೂರ ನಲವತ್ನಾಲ್ಕನೇ ಆರ್ಟಿಕಲಲ್ಲಿ ಏನು ಮಾಡ್ತಾ ಇದೆ ತಿಳಿಸ್ಕೊಡ್ತಾ ಇದೆ ಅಷ್ಟೇ ಅಲ್ಲ ಇವತ್ತು ಮುನ್ನೂರ ನಲವತ್ತೈದನೇ ಆರ್ಟಿಕಲ್ ಹೇಳ್ತಾ ಇದೆ ರಾಜ್ಯಗಳಲ್ಲಿ ಬಳಕೆಯಲ್ಲಿರುವ ಭಾಷೆ ಬದಲಾಗಿ ನಾವು ಯಾವ ಭಾಷೆಯನ್ನು ಅಳವಡಿಸ್ಕೋಬೇಕು ಅಂತಂದರೆ ಹಿಂದಿ ಭಾಷೆಯನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಇದೆ ಅಂದರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂತಹ ರಿಜಿನಲ್ ಲ್ಯಾಂಗ್ವೇಜ್ ಇವತ್ತು ಕರ್ನಾಟಕದ್ದು ಕನ್ನಡ ಭಾಷೆ ಈ ಕನ್ನಡ ಭಾಷೆ ಬದಲಾಗಿ ನಾವು ಬೇರೆ ಭಾಷೆಯನ್ನು ರಾಜ್ಯ ಭಾಷೆಯಾಗಿ ಅಳವಡಿಸ್ಕೋಬೇಕು ಅಂತಂದರೆ ನಮ್ಮ ಸಂವಿಧಾನದಾಗ ಮುನ್ನೂರ ನಲ್ವತ್ತು ಐದನೇ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತಂದರೆ ನೀವು ರಾಜ್ಯ ಭಾಷೆ ಬಳಕೆ ಮಾಡ್ಕೋಬೇಕು ಅಥವಾ ರಾಜ್ಯ ಭಾಷೆಯನ್ನಾಗಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದರೆ ಹಿಂದಿಯನ್ನು ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದೆ ಹಾಗಾದರೆ ಈ ಭಾರತ ಸಂವಿಧಾನದೊಳಗೆ ಇವತ್ತು ರಾಷ್ಟ್ರಪತಿಗಳು ಭಾಷಾ ಆಯೋಗವನ್ನು ರಚಿಸ್ತಾ ಇದ್ದಾರೆ ರಾಜ್ಯಗಳಲ್ಲಿ ಬಳಕೆಯಲ್ಲಿರುವ ಭಾಷೆ ಬದಲಾಗಿ ನಾವು ಹಿಂದಿಯನ್ನು ಏನು ಮಾಡ್ಕೋಬೋದು ಅಳವಡಿಸ್ಕೋಬೋದು ಅಂತ ನಮ್ಮ ಸಂವಿಧಾನದೊಳಗೆ ಏನು ಮಾಡಿದಾರಾ ತಿಳಿಸಿದಾರ ಅಷ್ಟೇ ಅಲ್ಲ ಭಾರತ ಸಂವಿಧಾನದೊಳಗೆ ಮುನ್ನೂರ ನಲವತ್ತೆಂಟನೇ ಆರ್ಟಿಕಲ್ ತಿಳಿಸ್ತಾ ಇದೆ ಏನಂತಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನೋಡಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಕಾರ್ಯಕಲಾಪಗಳು ಯಾವ ಭಾಷೆಯಲ್ಲಿ ಜರುಗಬೇಕು ಅಂತಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಜರುಗಬೇಕು ಅಂತ ತಿಳಿಸ್ತಾ ಇದೆ ನೋಡಿ ಸ್ನೇಹಿತರೆ ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇಲ್ಲಿಯ ಕಾರ್ಯಕಲಾಪಗಳು ಯಾವ ಭಾಷೆಯಲ್ಲಿ ಜರುಗ್ತಾ ಇದ್ದಾವ ಅಂತಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಜರುಗ್ತಾ ಇದ್ದಾವೆ ಹಾಗಾದರೆ ಇವತ್ತು ಭಾರತ ಸಂವಿಧಾನದ ಮುನ್ನೂರ ಐವತ್ತನೇ ಆರ್ಟಿಕಲ್ ಇಲ್ಲಿ ಏನು ತಿಳಿಸ್ತಾ ಇದೆ ಅಂತಂದರೆ ಮುನ್ನೂರ ಐವತ್ತರಾಗ ಏ ಒಂದು ಉಪವಿಭಾಗ ಏನು ಹೇಳ್ತಾ ಇದೆ ಅಂದರೆ ಭಾಷಾ ಅಲ್ಪಸಂಖ್ಯಾತರಿಗೆ ಸೇರಿದ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳ್ತಾ ಇದೆ ಇವತ್ತು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಅಂತಂದರೆ ಇಲ್ಲಿ ಕ್ರಿಶ್ಚಿಯನ್ರು ಬರ್ತಾ ಇದ್ದಾರ ಬೌದ್ಧರು ಬರ್ತಾ ಇದ್ದಾರಾ ಶಿಖ್ರು ಬರ್ತಾ ಇದ್ದಾರಾ ಜೈನರು ಬರ್ತಾ ಇದಾರೆ ಪಾರ್ಸಿಗಳು ಬರ್ತಾ ಇದ್ದಾರ ಹಾಗಾದರೆ ಇವರಿಗೆ ಅಲ್ಪಸಂಖ್ಯಾತರಿಗೆ ಏನಿದೆ ಅಂತಂದರೆ ಅವರ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ನಾವು ಏನು ಮಾಡಬೇಕು ಅವ್ರದ್ದೇ ಆದಂತಹ ಮಾತೃಭಾಷೆಯಲ್ಲಿ ಒದಗಿಸ್ಬೇಕು ಅಂತ ಇವತ್ತು ನಮ್ಮ ಸಂವಿಧಾನದೊಳಗೆ ನಾವು ಏನು ಮಾಡ್ತಾ ಇದ್ದೇವೆ ಮುನ್ನೂರ ಐವತ್ತು ಎ ಆರ್ಟಿಕಲ್ದಲ್ಲಿ ಕಾಣ್ತಾ ಇದ್ದೇವೆ ಹಾಗಾದರೆ ನೆಕ್ಸ್ಟ್ ಆಗಿ ಇವತ್ತು ನಾವು ನೋಡೋದಾದರೆ ಭಾರತ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಇವತ್ತು ನಾವು ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನು ಕಾಣ್ತಾ ಇದ್ದೇವೆ ಇವತ್ತು ಈ ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಭಾಷೆ ಬಳಕೆ ಇದೆ ಅನ್ನೋದನ್ನು ನಾವೇನು ಮಾಡೋಣ ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗಾದರೆ ಮೊದಲನೇದಾಗಿ ಹಿಂದಿ ಭಾಷೆಯನ್ನು ಭಾರತ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಯಾವ್ಯಾವ ರಾಜ್ಯಗಳು ಹಿಂದಿ ಭಾಷೆಯನ್ನು ಅಳವಡಿಸ್ಕೊಂಡಿದ್ದಾವ ಅಂತಂದರೆ ಉತ್ತರ ಪ್ರದೇಶ ಅಳವಡಿಸ್ಕೊಂಡಿದೆ ರಾಜಸ್ಥಾನ ಅಳವಡಿಸ್ಕೊಂಡಿದೆ ಹರಿಯಾಣ ಅಳವಡಿಸ್ಕೊಂಡಿದೆ ಜಾರ್ಖಂಡ್ ಅಳವಡಿಸ್ಕೊಂಡಿದೆ ಮಧ್ಯಪ್ರದೇಶ ಅಳವಡಿಸ್ಕೊಂಡಿದೆ ಹಾಗೂ ಬಿಹಾರ ರಾಜ್ಯಗಳು ಏನು ಮಾಡಿದವ ಅಂತಂದರೆ ಈ ಹಿಂದಿ ಭಾಷೆಯನ್ನು ರಾಜ್ಯ ಭಾಷೆಯಾಗಿ ಇವತ್ತು ಏನು ಮಾಡಿದವ ಅಳವಡಿಸ್ಕೊಂಡಿದ್ದಾವ ಅಂತ ಇವತ್ತು ನಾವು ಒಂದರಲ್ಲಿ ನೋಡಿದರೆ ಎರಡನೇದಾಗಿ ನೋಡಬೇಕು ಅಂತಂದರೆ ಕನ್ನಡ ಭಾಷೆ ಈ ಕನ್ನಡ ಭಾಷೆಯನ್ನು ಅಳವಡಿಸಿಕೊಂಡಂತಹ ರಾಜ್ಯ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಹೌದು ಈ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯನ್ನು ನಾವು ಏನು ಮಾಡ್ತಾ ಇದ್ದೇವೆ ಅಳವಡಿಸಿಕೊಂಡಿದ್ದೇವೆ ಇವತ್ತು ಮೂರನೇದಾಗಿ ನಾವು ಕಾಣಬೇಕು ಅಂತಂದರೆ ಸಂಸ್ಕೃತ ಭಾಷೆಯನ್ನು ಅಳವಡಿಸಿಕೊಂಡಂತಹ ರಾಜ್ಯ ಯಾವುದು ಅಂತಂದರೆ ಇವತ್ತು ಉತ್ತರಾಂಚಲ ಅಂತ ಇದೆ ಇವತ್ತು ಉತ್ತರಾಂಚಲ ಉತ್ತರ ಪ್ರದೇಶದಿಂದ ಯುಗಾದಿನಿ ಆದಂತಹ ಈ ಉತ್ತರಾಂಚಲದಲ್ಲಿ ಇವತ್ತು ನಾವು ಯಾವ ಭಾಷೆಯನ್ನು ಕಾಣ್ತಾ ಇದ್ದೇವೆ ಅಂದರೆ ಸಂಸ್ಕೃತ ಭಾಷೆಯನ್ನು ಕಾಣ್ತಾ ಇದ್ದೇವೆ ಹಾಗಾದರೆ ನೆಕ್ಸ್ಟ್ ಆಗಿ ನಾವು ನೋಡೋದಾದರೆ ತೆಲುಗು ಭಾಷೆಯನ್ನು ಅಳವಡಿಸಿಕೊಂಡಂತಹ ರಾಜ್ಯ ಆಂಧ್ರ ಪ್ರದೇಶ ಹೌದು ಆಮೇಲೆ ತೆಲಂಗಾಣ ರಾಜ್ಯ ಹೌದು ಇವತ್ತು ಎರಡು ಸಾವಿರದ ಹದಿನಾಲ್ಕನೇ ಇಷ್ಟಿಯೊಳಗೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇವತ್ತು ಇಬ್ಬಾಗವಾಗಿ ಆಂಧ್ರ ಪ್ರದೇಶ ಇಬ್ಬಾಗವಾಗಿ ತೆಲಂಗಾಣ ಮತ್ತು ಸೀಮಾಂಧ್ರ ಎರಡು ರಾಜ್ಯಗಳಾಗಿ ಏನಾಗಿದೆ ಅಂತಂದರೆ ಉದಯ ಆಗಿದ್ದಾವೆ ಅವುಗಳಲ್ಲಿ ಕೂಡ ನಾವು ಏನು ಮಾಡ್ತಾ ಇದ್ದೇವೆ ತೆಲುಗು ಭಾಷೆಯನ್ನು ಕಾಣ್ತಾ ಇದ್ದೇವೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಇವತ್ತು ತೆಲುಗು ಭಾಷೆ ಕಂಡ್ರೆ ಉರ್ದು ಭಾಷೆಯನ್ನು ಅಳವಡಿಸಿಕೊಂಡಂತಹ ರಾಜ್ಯ ಅಂತಂದರೆ ಇವತ್ತು ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಸ್ಥಾನಮಾನ ಇದ್ದಿದ್ದು ಇವತ್ತು ಏನಾಗಿದೆ ಅಂತಂದರೆ ಕೇಂದ್ರಾಡಳಿತ ಪ್ರದೇಶದ ಪಟ್ಟಿಯಲ್ಲಿ ಏನಾಗಿದೆ ಅಂತಂದರೆ ಇವತ್ತು ಯಾರಾಗಿದೆ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇವತ್ತು ಜಮ್ಮು ಕಾಶ್ಮೀರ ಒಂದು ಆಮೇಲೆ ನೆಕ್ಸ್ಟ್ ಲಡಾಖ್ ಒಂದು ಅಂತ ಎರಡು ಕೇಂದ್ರಾಡಳಿತ ಪ್ರದೇಶವನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಇಶಿಯೊಳಗೆ ನಮ್ಮ ಸಂಸತ್ ಏನು ಮಾಡಿದೆ ಅಂತಂದರೆ ಇವತ್ತು ಅದನ್ನು ಕೇಂದ್ರಾಡಳಿತ ಸ್ಥಾನಮಾನಕ್ಕೆ ಇಲ್ಲಿ ಸೂಚಿಸಿದೆ ಹಾಗಾದರೆ ಇವತ್ತು ನೆಕ್ಸ್ಟ್ ಆಗಿ ತಮಿಳು ಭಾಷೆ ಈ ತಮಿಳು ಭಾಷೆಯನ್ನು ನಾವು ಎಲ್ಲಿ ಕಾಣ್ತಾ ಇದ್ದೇವೆ ಅಂತಂದರೆ ತಮಿಳುನಾಡಿನಲ್ಲಿ ಕಾಣ್ತಾ ಇದೆ ಇವತ್ತು ತಮಿಳುನಾಡಿನಲ್ಲಿ ತಮಿಳು ಭಾಷೆ ಕಂಡ್ರೆ ಕೇರಳ ರಾಜ್ಯದಲ್ಲಿ ಮಲಯಾಳಂ ಭಾಷೆಯನ್ನು ಕಾಣ್ತಾ ಇದ್ದೇವೆ ಇವತ್ತು ಕೇರಳ ರಾಜ್ಯದಲ್ಲಿ ಮಲಯಾಳಂ ಭಾಷೆಯನ್ನು ಕಂಡರೆ ಇವತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಮರಾಠಿ ಭಾಷೆಯನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಇವತ್ತು ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆ ಏನಾಗಿದೆ ಅಂತಂದರೆ ಆ ರಾಜ್ಯದ ಅಧಿಕೃತ ಭಾಷೆ ಕೂಡ ಆಗಿದೆ ಹಾಗಾದರೆ ನೆಕ್ಸ್ಟ್ ಆಗಿ ನಾವು ಕಾಣಬೇಕು ಅಂತಂದರೆ ಓರಿಯಾ ಅಂದರೆ ಇವತ್ತು ಓರಿಯಾ ಇದ್ದಿದ್ದು ಒಡಿಸ್ಸಾ ಇವತ್ತು ಒಡಿಸ್ಸಾ ಇದ್ದಿದ್ದು ಓಡಿಯಾ ಓರಿಯಾ ಅಂತ ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ ರಾಜ್ಯವನ್ನು ಕರಿತಾ ಇದ್ದೇವೆ ಒಡಿಶಾ ರಾಜ್ಯದಲ್ಲಿ ಇವತ್ತು ಓಡಿಯಾ ಅನ್ನುವಂತಹ ಒಂದು ರಾಜ್ಯ ಅಂತ ನಾವು ಎರಡು ಸಾವಿರದ ಹನ್ನೊಂದರೊಳಗೆ ನಾಮಕರಣ ಮಾಡಿದ್ವಿ ಹಾಗಾದರೆ ಈ ರಾಜ್ಯದಲ್ಲಿ ಕಾಣ್ತಕ್ಕಂಥ ಭಾಷೆ ಅಂತಂದರೆ ಓರಿಯಾ ಭಾಷೆ ಅಥವಾ ಓಡಿಯಾ ಭಾಷೆ ಅಂತ ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ ಕರಿತಾ ಇದ್ದೇವೆ ಹಾಗಾದರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಯಾವ ಭಾಷೆ ಕಾಣ್ತಾ ಇದ್ದೇವೆ ಅಂತಂದರೆ ಬೆಂಗಾಲಿ ಭಾಷೆ ಇವತ್ತು ಅಧಿಕೃತ ಭಾಷೆಗಳಲ್ಲಿ ಬೆಂಗಾಲಿ ಭಾಷೆ ಯಾವ ರಾಜ್ಯದ ಭಾಷೆ ಅಂತಂದರೆ ಪಶ್ಚಿಮ ಬಂಗಾಳ ರಾಜ್ಯದ ಭಾಷೆ ಹೌದು ಹಾಗಾದರೆ ನೆಕ್ಸ್ಟ್ ಆಗಿ ನಾವು ಕಾಣಬೇಕು ಅಂತಂದರೆ ಇವತ್ತು ಪಂಜಾಬಿ ಈ ಪಂಜಾಬಿ ಭಾಷೆಯನ್ನು ನಾವು ಎಲ್ಲಿ ಕಾಣ್ತಾ ಇದ್ದೇವೆ ಅಂತಂದರೆ ಪಂಜಾಬ್ ರಾಜ್ಯದಲ್ಲಿ ಕಾಣ್ತಾ ಇದೆ ಪಂಜಾಬ್ ರಾಜ್ಯ ಪಂಜಾಬಿ ಭಾಷೆಯನ್ನು ಅಳವಡಿಸಿಕೊಂಡಂತಹ ಒಂದು ರಾಜ್ಯ ಕೂಡ ಹೌದು ಹಾಗಾದರೆ ನೆಕ್ಸ್ಟ್ ಆಗಿ ನಾವು ಅಸ್ಸಾಂನಲ್ಲಿ ಯಾವ ರಾಜ್ಯದ ಯಾವ ಭಾಷೆಯನ್ನು ಕಾಣ್ತಾ ಇದ್ದೇವೆ ಅಂತಂದರೆ ಅಸ್ಸಾಮಿ ಭಾಷೆಯನ್ನು ಕಾಣ್ತಾ ಇದೆ ಅಧಿಕೃತ ಭಾಷೆಗಳಲ್ಲಿ ಈ ಅಸ್ಸಾಮಿ ಭಾಷೆಯನ್ನು ಅಸ್ಸಾಂ ರಾಜ್ಯದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಅಷ್ಟೇ ಅಲ್ಲ ಇವತ್ತು ಗುಜರಾತ್ ರಾಜ್ಯದಲ್ಲಿ ಗುಜರಾತಿ ಭಾಷೆಯನ್ನು ಕಾಣ್ತಾ ಇದ್ದೇವೆ ಗುಜರಾತದೊಳಗೆ ಗುಜರಾತಿ ಭಾಷೆಯನ್ನು ಕಂಡ್ರೆ ಕಾಶ್ಮೀರದಲ್ಲಿ ಕಾಶ್ಮೀರಿ ಭಾಷೆಯನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಇವತ್ತು ಕಾಶ್ಮೀರ ಭಾಷೆ ಇವತ್ತು ಕಾಶ್ಮೀರದಲ್ಲಿ ಏನು ಮಾಡ್ತಾ ಇದ್ದೇವೆ ಕಂಡ್ರೆ ನೆಕ್ಸ್ಟ್ ಸಿಂಧಿ ಭಾಷೆಯನ್ನು ನಾವು ಎಲ್ಲಿ ಕಾಣ್ತಾ ಇದ್ದೇವೆ ಅಂತಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಈ ಸಿಂಧಿ ಭಾಷೆಯನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಇವತ್ತು ಓರಿಯಾ ಭಾಷೆ ಅಥವಾ ಓಡಿಯಾ ಭಾಷೆಯನ್ನು ಒರಿಸ್ಸಾ ರಾಜ್ಯದಲ್ಲಿ ಕಂಡ್ರೆ ಬೆಂಗಾಲಿ ಭಾಷೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಣ್ತಾ ಇದ್ದೇವೆ ಪಂಜಾಬಿ ಭಾಷೆಯನ್ನು ಪಂಜಾಬ್ದಲ್ಲಿ ಕಾಣ್ತಾ ಇದ್ದೇವೆ ಅಸ್ಸಾಮಿ ಭಾಷೆಯನ್ನು ಅಸ್ಸಾಂ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ ಗುಜರಾತ್ ರಾಜ್ಯ ಗುಜರಾತ್ ರಾಜ್ಯದಲ್ಲಿ ಗುಜರಾತಿ ಭಾಷೆ ಕಾಣ್ತಾ ಇದ್ದೇವೆ ಕಾಶ್ಮೀರದಲ್ಲಿ ಕಾಶ್ಮೀರಿ ಭಾಷೆ ಕಂಡುಬರ್ತಾ ಇದೆ ಆಮೇಲೆ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಹಿಂದಿ ಭಾಷೆಯನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಅಧಿಕೃತ ಭಾಷೆಗಳಲ್ಲಿ ಕೊಂಕಣಿ ಭಾಷೆ ಈ ಕೊಂಕಣಿ ಭಾಷೆಯನ್ನು ನಾವಿವತ್ತು ಗೋವಾ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ ಇವತ್ತು ಗೋವಾ ರಾಜ್ಯದ ಭಾಷೆ ಯಾವುದು ಅಂತಂದರೆ ಕೊಂಕಣಿ ಆಗಿದೆ ಹಾಗಾದರೆ ಮಣಿಪುರದ ಭಾಷೆ ಯಾವುದು ಅಂತಂದರೆ ಮಣಿಪುರಿ ಆಗಿದೆ ಮಣಿಪುರದಲ್ಲಿ ಮಣಿಪುರ ಭಾಷೆಯನ್ನು ನಾವು ಏನು ಮಾಡ್ತಾ ಮಣಿಪುರಿ ಭಾಷೆಯನ್ನು ನಾವು ಮಣಿಪುರದಲ್ಲಿ ಕಂಡ್ರೆ ನೇಪಾಳಿ ಭಾಷೆಯನ್ನು ಸಿಕ್ಕಿಂ ರಾಜ್ಯದಲ್ಲಿ ಕಾಣ್ತಾ ಇದೆ ಇವತ್ತು ನೇಪಾಳಿ ಭಾಷೆ ಅಳವಡಿಸಿಕೊಂಡಂತಹ ರಾಜ್ಯ ಅಂತಂದರೆ ಸಿಕ್ಕಿಂ ರಾಜ್ಯ ಕೂಡ ಹೌದು ಹಾಗಾದರೆ ಇಲ್ಲಿ ಮೈಥಿಲಿ ಭಾಷೆ ಯಾವ ಪ್ರದೇಶ ಅಥವಾ ಯಾವ ರಾಜ್ಯದ ಭಾಷೆ ಅಂತಂದರೆ ಉತ್ತರ ಪ್ರದೇಶದಲ್ಲಿ ಕಾಣ್ತಾ ಇದ್ದೇವೆ ನೆಕ್ಸ್ಟಾಗಿ ಬಿಹಾರದಲ್ಲಿ ಇಲ್ಲಿ ಮೈಥಿಲಿ ಭಾಷೆಯನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಆಮೇಲೆ ನೆಕ್ಸ್ಟ್ದಾಗಿ ನೋಡಬೇಕು ಅಂತಂದರೆ ಸಂತಾಲಿ ಭಾಷೆಯನ್ನು ಮಧ್ಯ ಪ್ರದೇಶ್ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಕಾಣ್ತಾ ಇದ್ದೇವೆ ಸಂತಾಲಿ ಭಾಷೆಯನ್ನು ಮಧ್ಯ ಪ್ರದೇಶ್ ಮತ್ತು ಜಾರ್ಖಂಡದಲ್ಲಿ ಕಂಡ್ರೆ ಬೋಡೋ ಭಾಷೆಯನ್ನು ಅಸ್ಸಾಂ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ ಬೋಡೋ ಭಾಷೆಯನ್ನು ಅಸ್ಸಾಂ ರಾಜ್ಯದಲ್ಲಿ ಕಂಡ್ರೆ ಡೋಗ್ರಿ ಭಾಷೆಯನ್ನು ಹಿಮಾಚಲ ಪ್ರದೇಶದಲ್ಲಿ ಕಾಣ್ತಾ ಇದ್ದೇವೆ ಅಂದರೆ ಇವತ್ತು ಕೊಂಕಣಿಯನ್ನು ಗೋವಾ ರಾಜ್ಯ ಮಣಿಪುರಿ ಭಾಷೆಯನ್ನು ಮಣಿಪುರದಲ್ಲಿ ಕಾಣ್ತಾ ಇದ್ದೇವೆ ನೇಪಾಳಿ ಸಿಕ್ಕಿಂ ರಾಜ್ಯ ಮೈಥಿಲಿ ಉತ್ತರ ಪ್ರದೇಶ ಮತ್ತು ಬಿಹಾರ ರಾಜ್ಯ ಸಂತಾಲಿ ಮಧ್ಯ ಪ್ರದೇಶ ಮತ್ತು ಜಾರ್ಖಂಡ್ ರಾಜ್ಯ ಬೋಡೋ ಅಸ್ಸಾಂ ರಾಜ್ಯದ ಭಾಷೆ ಡೋಗ್ರಿ ಹಿಮಾಚಲ ಪ್ರದೇಶದ ಭಾಷೆ ಹಾಗಾದರೆ ಇಲ್ಲಿ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ನಾಲ್ಮೂರು ಮತ್ತು ನಾಲ್ಕು ಎರಡು ಸಾವಿರದ ಮೂರು ಮತ್ತು ನಾಲ್ಕರಲ್ಲಿ ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ತೊಂಬತ್ತ ಎರಡನೇ ತಿದ್ದುಪಡಿಯನ್ನು ಮಾಡಿ ನಾಲ್ಕು ಹೊಸ ಭಾಷೆಗಳನ್ನು ಯಾವ್ಯಾವು ಅಂತಂದರೆ ಮೈಥಿಲಿ ಭಾಷೆಯನ್ನು ಸಂತಾಲಿ ಭಾಷೆಯನ್ನು ಬೋಡೋ ಭಾಷೆಯನ್ನು ಮತ್ತು ಡೋಗ್ರಿ ಭಾಷೆಯನ್ನು ಒನ್ಸ್ ಅಗೇನ್ ಎರಡು ಸಾವಿರದ ಮೂರು ಮತ್ತು ನಾಲ್ಕರಲ್ಲಿ ತೊಂಬತ್ತೆರಡನೇ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಿ ನಾಲ್ಕು ಹೊಸ ಭಾಷೆಗಳನ್ನು ಸೇರಿಸಲಾಯಿತು ಅಂದರೆ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಮೂರು ಮತ್ತು ನಾಲ್ಕನೇ ಇಶಿಯೊಳಗೆ ಮೈಥಿಲಿ ಭಾಷೆಯನ್ನು ಸಂತಾಲಿ ಭಾಷೆಯನ್ನು ಮತ್ತು ಬೋಡೋ ಮತ್ತು ಡೋಗ್ರಿ ಭಾಷೆಯನ್ನು ಈ ನಾಲ್ಕು ಭಾಷೆಗಳನ್ನು ಸೇರಿಸಿದಾಗ ನಮ್ಮ ಸಂವಿಧಾನದಲ್ಲಿ ಫಸ್ಟ್ ಹದಿನೆಂಟು ಪ್ಲಸ್ ನಾಲ್ಕು ಅಂತಂದರೆ ಒಟ್ಟು ಎಷ್ಟು ಅಧಿಕೃತ ಭಾಷೆಗಳಾಗಿದ್ದಾವೆ ಅಂತಂದರೆ ಇಪ್ಪತ್ತೆರಡು ಭಾಷೆಗಳು ಆಗಿದೆ ಇವತ್ತು ಹದಿನಾಲ್ಕು ಭಾಷೆಗಳು ಹತ್ತೊಂಬತ್ತು ನೂರ ಐವತ್ತಾರನೇ ಇಶಿಯೊಳಗೆ ಅದಕ್ಕಿಂತ ಅಂದರೆ ನವಂಬರ್ ಒಂದನೇ ತಾರೀಕು ಹದಿನಾಲ್ಕು ರಾಜ್ಯಗಳು ಉದಯ ಅದು ಹದಿನಾಲ್ಕು ಅಧಿಕೃತ ಭಾಷೆಗಳಾದವು ಆಮೇಲೆ ಹತ್ತೊಂಬತ್ತು ನೂರ ಅರುವತ್ತನೇ ಇಷ್ಟಿಯೊಳಗೆ ಗುಜರಾತ್ ರಾಜ್ಯ ಉದಯ ಆದಮೇಲೆ ಮತ್ತೊಂದು ಅಧಿಕೃತ ಭಾಷೆ ಹಿಂದಿ ಭಾಷೆ ಯಾಡಾಯಿತು ಆಮೇಲೆ ನೆಕ್ಸ್ಟ್ ಎರಡು ಸಾವಿರದ ಮೂರು ಮತ್ತು ನಾಲ್ಕರೊಳಗ ಇಪ್ಪತ್ತ ಎರಡು ಅಧಿಕೃತ ಭಾಷೆಗಳು ಆದವು ಅದಕ್ಕಿಂತ ಪೂರ್ವದಲ್ಲಿ ಹದಿನೆಂಟು ಪ್ಲಸ್ ನಾಲ್ಕು ಸೇರಿಸಿದಾಗ ಒಟ್ಟು ಇಪ್ಪತ್ತೆರಡು ಭಾಷೆಗಳನ್ನು ಇವತ್ತು ನಾವು ಏನು ಇದ್ದೇವೆ ಭಾರತ ದೇಶದಲ್ಲಿ ಕಾಣ್ತಾ ಇದ್ದೇವೆ ಹಾಗಾದರೆ ನೆಕ್ಸ್ಟಾಗಿ ನಾವು ನೋಡೋದಾದರೆ ಇವತ್ತು ಭಾರತ ದೇಶದೊಳಗೆ ಇವತ್ತು ಯಾವ್ಯಾವ ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಇಪ್ಪತ್ತೆಂಟು ರಾಜ್ಯಗಳ ಬಗ್ಗೆ ನೋಡಿದ್ದೀವಿ ಇವಾಗ ಕೇಂದ್ರಾಡಳಿತ ಪ್ರದೇಶಗಳು ಇವತ್ತು ಭಾರತ ದೇಶದೊಳಗೆ ಇದ್ದವು ಈ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವ ಭಾಷೆಗಳನ್ನು ಅಳವಡಿಸಿಕೊಂಡಿದ್ದಾವೆ ಅಂತ ಅನ್ನೋದನ್ನು ಫಸ್ಟ್ ಒಂದೊಂದಾಗಿ ಏನು ಮಾಡೋಣ ಡಿಸ್ಕಷನ್ ಮಾಡೋಣ ದೆಹಲಿ ಇದು ಒಂದು ಕೂಡ ಕೇಂದ್ರಾಡಳಿತ ಪ್ರದೇಶ ಹಾಗು ಭಾರತ ದೇಶದಲ್ಲಿ ದೆಹಲಿ ರಾಜ್ ರಾಷ್ಟ್ರದ ರಾಜಧಾನಿ ಈ ರಾಷ್ಟ್ರದ ರಾಜಧಾನಿಯಲ್ಲಿ ಹಿಂದಿ ಭಾಷೆಯನ್ನು ಕಾಣ್ತಾ ಇದ್ದೇವೆ ಮತ್ತು ಇಂಗ್ಲೀಷ್ ಭಾಷೆಯನ್ನು ಕೂಡ ನಾವೇನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಆಮೇಲೆ ಲಕ್ಷದ್ವೀಪದಲ್ಲಿ ಇವತ್ತು ಮಲಯಾಳಂ ಭಾಷೆಯನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಅಂಡಮಾನ್ ಮತ್ತು ನಿಕೋಬಾರ ದ್ವೀಪಗಳಲ್ಲಿ ಹಿಂದಿ ಭಾಷೆಯನ್ನು ಹಾಗೂ ಇಂಗ್ಲೀಷ್ ಭಾಷೆಯನ್ನು ನಾವು ಕಾಣ್ರೆ ದಾದ್ರಾ ಮತ್ತು ನಗರ್ ಹವೇಲಿ ಈ ರಾಷ್ಟ್ರ ರಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮರಾಠಿ ಭಾಷೆಯನ್ನು ಮತ್ತು ಗುಜರಾತಿ ಭಾಷೆಯನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಪಾಂಡಿಚೇರಿಯಲ್ಲಿ ಇಂಗ್ಲೀಷ್ ಫ್ರೆಂಚ್ ಮತ್ತು ತಮಿಳು ಇವತ್ತು ಪಾಂಡಿಚೇರಿ ಮೀನ್ಸ್ ಪುದುಚೇರಿ ಇದನ್ನು ಎಲ್ಲಿ ನಾವು ಯಾವ್ಯಾವ ಭಾಷೆಯನ್ನು ಆ ರಾಜ್ಯದ ಆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಾಣ್ತಾ ಇದ್ದೇವೆ ಅಂತಂದರೆ ಇಂಗ್ಲೀಷ್ ಭಾಷೆ ಆಮೇಲೆ ಫ್ರೆಂಚ್ ಭಾಷೆ ಮತ್ತು ತಮಿಳು ಭಾಷೆಯನ್ನು ನಾವು ಏನು ಮಾಡ್ತಾ ಇದ್ದೇವೆ ಪಾಂಡಿಚೇರಿಯಲ್ಲಿ ಕಂಡ್ರೆ ಚಂಡೀಗಢದಲ್ಲಿ ಯಾವ ಭಾಷೆಯನ್ನು ಕಾಣ್ತಾ ಇದ್ದೇವೆ ಅಂತಂದರೆ ಹಿಂದಿ ಮತ್ತು ಪಂಜಾಬಿ ಆ ಒಂದು ಚಂಡೀಗಡ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ ದಿಹು ಮತ್ತು ದಮನ್ ದಿಯು ಮತ್ತು ದಮನದಲ್ಲಿ ಗುಜರಾತಿ ಭಾಷೆ ಅಥವಾ ಇಂಗ್ಲೀಷ್ ಭಾಷೆಯನ್ನು ಕೂಡ ನಾವೇನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಇವತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಶ್ಮೀರಿ ಭಾಷೆಯನ್ನು ಕಾಣ್ತಾ ಇದ್ದೇವೆ ಲಡಾಖದಲ್ಲೂ ಕೂಡ ಅಲ್ಲಿ ಕೂಡ ಇವತ್ತು ಕೇಂದ್ರಾಡಳಿತ ಪ್ರದೇಶವಾಗಿ ಇವತ್ತು ಎಂಟು ಕೇಂದ್ರಾಡಳಿತ ಪ್ರದೇಶವನ್ನು ನಮ್ಮ ಭಾರತ ದೇಶದಲ್ಲಿ ಕಾಣ್ತಾ ಇದ್ದೇವೆ ಆ ಎಂಟರಲ್ಲಿ ದೆಹಲಿ ಹೊಂದಿರುವ ಲಕ್ಷ ದ್ವೀಪ ಒಂದಿದೆ ಅಂಡಮಾನ್ ನಿಕೋಬಾರ ದ್ವೀಪಗಳಿದವ ಆಮೇಲೆ ಲಕ್ಷ ದ್ವೀಪಗಳಿದಾವ ಪಾಂಡಿಚೇರಿ ಇದೆ ದಿಯು ಮತ್ತು ದಮನ್ ಹಾಗೂ ದಾದ್ರಾ ಮತ್ತು ನಗರ ಹವೇಲಿ ಎರಡು ಕೂಡಿಸಿ ಇವತ್ತು ಏನು ಮಾಡಿದಾರ ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿ ಮಾಡಿದ್ದಾರೆ ಆಮೇಲೆ ಕಾಶ್ಮೀರ ಒಂದು ಜಮ್ಮು ಮತ್ತು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿದೆ ಅಷ್ಟೇ ಅಲ್ಲ ಲಡಾಖ್ ಕೂಡ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಇವತ್ತು ನಾವು ಏನು ಮಾಡಿದ್ದೇವೆ ಕಾಣ್ತಾ ಇದ್ದೇವೆ ಒಟ್ಟಾರೆಯಾಗಿ ಇಲ್ಲಿ ನಾವು ಕಾಣಬೇಕು ಅಂತಂದರೆ ಭಾರತ ದೇಶದಲ್ಲಿ ಒಟ್ಟು ಶಾ ಭಾರತ ದೇಶದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳನ್ನು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತ ಸಂವಿಧಾನದ ಮೊದಲನೇ ಭಾಗ ಮೊದಲನೇ ಅನುಸೂಚಿಯಲ್ಲಿ ಒಂದರಿಂದ ನಾಲ್ಕರವರೆಗೆ ಇರತಕ್ಕಂಥ ಆರ್ಟಿಕಲ್ಸು ರಾಷ್ಟ್ರ ರಾಜ್ಯಗಳ ಬಗ್ಗೆ ಮತ್ತು ಕೇಂದ್ರಾಡಳಿತ ಪ್ರ ಪ್ರದೇಶಗಳ ಬಗ್ಗೆ ಏನು ಮಾಡ್ತಾ ಇದೆ ವಿವರಣೆಯನ್ನು ನೀಡ್ತಾ ಇದೆ ಇವತ್ತು ನಾವು ಅದರಲ್ಲಿ ಕಂಡು ಕಂಡುಕೊಳ್ಳೋದು ಏನು ಅಂತಂದರೆ ಇವತ್ತು ಭಾರತ ದೇಶ ಒಂದು ಒಕ್ಕೂಟ ವ್ಯವಸ್ಥೆಯಾಗಿದ್ದು ಒಟ್ಟಾರೆಯಾಗಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಎಷ್ಟು ಅಧಿಕೃತ ಭಾಷೆಗಳಿದಾವೆ ಅಂತಂದರೆ ಇವತ್ತು ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ನೆಕ್ಸ್ಟ್ ನೋಡಬೇಕು ಅಂತಂದರೆ ಇವತ್ತು ಭಾರತ ದೇಶದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಭಾಷೆಗಳು ಎಷ್ಟಿದಾವೆ ಅಂತಂದರೆ ಆ ಆರು ಭಾಷೆಗಳು ಯಾವುವು ಅಂತಂದರೆ ತಮಿಳು ಭಾಷೆಯಾಗಿದೆ ಸಂಸ್ಕೃತ ಭಾಷೆ ಆಗಿದೆ ತೆಲುಗು ಭಾಷೆ ಆಗಿದೆ ಕನ್ನಡ ಭಾಷೆ ಆಗಿದೆ ಮಲಯಾಳಂ ಭಾಷೆ ಆಗಿದೆ ನೆಕ್ಸ್ಟ್ ಆಗಿ ಒಡಿಯಾ ಭಾಷೆ ಆಗಿದೆ ಅಂದರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳಲ್ಲಿ ಮೊದಲನೇ ಭಾಷೆ ಯಾವುದು ಅಂತಂದರೆ ತಮಿಳು ಭಾಷೆ ಈ ತಮಿಳು ಭಾಷೆ ಎರಡು ಸಾವಿರದ ನಾಲ್ಕನೇ ಒಳಗೆ ಏನು ಮಾಡ್ತು ಅಂತಂದರೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡಿತು ಈ ತಮಿಳು ಭಾಷೆ ಯಾವ ರಾಜ್ಯದ ಭಾಷೆ ಅಂತಂದರೆ ತಮಿಳುನಾಡಿನ ಭಾಷೆ ಹೌದು ಹಾಗಾದರೆ ನೆಕ್ಸ್ ಸಂಸ್ಕೃತ ಭಾಷೆ ಇಲ್ಲಿ ಎರಡನೇದಾಗಿ ಸಂಸ್ಕೃತ ಭಾಷೆ ಎರಡು ಸಾವಿರದ ಐದನೇ ಶಿವಳಗ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಭಾಷೆ ಕೂಡ ಹೌದು ಈ ಸಂಸ್ಕೃತ ಭಾಷೆಯನ್ನು ಇವತ್ತು ನಾವು ಎಲ್ಲಿ ಕಾಣ್ತಾ ಇದ್ದೇವೆ ಅಂತಂದರೆ ಉತ್ತರಾಂಚಲದಲ್ಲಿ ಕಾಣ್ತಾ ಇದೆ ಉತ್ತರಾಂಚಲದಲ್ಲಿ ಸಂಸ್ಕೃತ ಭಾಷೆ ಏನಾಗಿದೆ ಅಂತಂದರೆ ಇವತ್ತು ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಎರಡನೇ ಭಾಷೆ ಆಗಿದೆ ಹಾಗಾದರೆ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಮೊದಲ ಭಾಷೆ ಯಾವುದು ಅಂತ ಕೇಳಿದರೆ ತಮಿಳು ಅಂತ ಹೇಳಬೇಕು ಮತ್ತು ಭಾರತ ದೇಶದಲ್ಲಿ ಅತ್ಯಂತ ಹಳೆಯ ಭಾಷೆ ಅಂತೂ ಕೂಡ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಉಲ್ಲೇಖ ಮಾಡಿದ್ದಾರೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅತ್ಯಂತ ಹಳೆಯ ಭಾಷೆ ಯಾವುದು ಅಂತ ಕೇಳಿದರೆ ನಾವು ಹೇಳಬೇಕಾದದ್ದು ಯಾವುದು ಅಂತಂದರೆ ತಮಿಳು ಭಾಷೆ ಹಾಗಾದರೆ ಮೂರನೇದಾಗಿ ಇಲ್ಲಿ ತೆಲುಗು ಭಾಷೆ ಎರಡು ಸಾವಿರದ ಎಂಟನೇ ಇಶ್ಯೂಳಿಗೆ ಏನು ಮಾಡ್ತು ಅಂತಂದರೆ ಶಾಸ್ತ್ರೀಯ ಸ್ಥಾನವನ್ನು ಪಡ್ತು ಈ ತೆಲುಗು ಭಾಷೆಯನ್ನು ಇವತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಕಾಣ್ತಾ ಇದ್ದೇವೆ ಹಾಗಾದರೆ ಇವತ್ತು ಎರಡು ಸಾವಿರದ ಎಂಟರಲ್ಲೇ ಕನ್ನಡ ಭಾಷೆ ಕರ್ನಾಟಕ ರಾಜ್ಯದ ಭಾಷೆ ಕರ್ನಾಡ ಭಾಷೆ ಈ ಕನ್ನಡ ಭಾಷೆಯನ್ನು ನಾವು ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾಷೆ ಅಂತೂ ಕೂಡ ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ ಹೇಳ್ತಾ ಇದ್ದೇವೆ ಈ ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆದದ್ದು ಯಾವಾಗ ಅಂತಂದರೆ ಎರಡು ಸಾವಿರದ ಎಂಟನೇ ಇಶ್ವಿಯಲ್ಲಿ ಇದನ್ನು ಕೂಡ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳಿದಾರ ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆದದ್ದು ಯಾವಾಗ ಅಂತ ಕೇಳಿದಾರೆ ಅದು ಯಾವಾಗ ಅಂತಂದರೆ ಎರಡು ಸಾವಿರದ ಎಂಟನೇ ಇಸ್ವಿಯೊಳಗ ಹಾಗಾದರೆ ನೆಕ್ಸ್ಟ್ ಐದನೇ ಭಾಷೆ ಎರಡು ಸಾವಿರದ ಹದಿಮೂರನೇ ಇಶ್ಯೂ ಇಲ್ಲಿ ಕೇರಳ ರಾಜ್ಯದ ಭಾಷೆಯಾದಂಥ ಮಲಯಾಳಂ ಭಾಷೆ ಈ ಮಲಯಾಳಂ ಭಾಷೆ ಎರಡು ಸಾವಿರದ ಹದಿಮೂರನೇ ಇಶ್ಯೂ ಒಳಗೆ ಇಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಐದನೇ ಭಾಷೆ ಕೂಡ ಹೌದು ಹಾಗಾದರೆ ಆರನೇ ಭಾಷೆ ಓಡಿಯಾ ಭಾಷೆ ಎರಡು ಸಾವಿರದ ಹದಿನಾಲ್ಕನೇ ಇಶಿಯೊಳಗೆ ಓಡಿಯಾ ಭಾಷೆ ಯಾವ ರಾಜ್ಯದ ಭಾಷೆ ಅಂತಂದರೆ ಒಡಿಶಾ ರಾಜ್ಯದ ಭಾಷೆ ಈ ಒಡಿಶಾ ರಾಜ್ಯದ ಭಾಷೆ ಎರಡು ಸಾವಿರದ ಹದಿನಾಲ್ಕನೇ ಇಶ್ಯೂ ಒಳಗೆ ಏನು ಮಾಡ್ತು ಅಂತಂದರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಆರನೇ ಭಾಷೆ ಹೌ ಇಲ್ಲಿ ಕಾಂಪಿಟೇಟಿವ್ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಪೊಲೀಸ್ ಮತ್ತು ಇತರೆ ಎಕ್ಸಾಮ್ಗಳಲ್ಲಿ ಇಲ್ಲಿ ಏನು ಮತ್ತು ಕ್ವಶನ್ ಕ್ರಿಯೇಟ್ ಮಾಡ್ಬೋದು ಅಂತಂದರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಮೊದಲ ಭಾಷೆ ಅಂತಂದರೆ ನಿಮಗೆ ತಮಿಳು ಗೊತ್ತಾಗತ್ತೆ ಹಾಗಾದರೆ ಇಲ್ಲಿ ಕ್ವಶನ್ ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತಂದರೆ ಪ್ರಚಲಿತದಲ್ಲಿ ಅಥವಾ ಇತ್ತೀಚೆಗೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಭಾಷೆ ಯಾವುದು ಅಂತ ಕೇಳ್ಬೋದು ಆವಾಗ ನೀವು ಏನು ಹೇಳಬೇಕು ಅಂತಂದರೆ ಓಡಿಯಾ ಭಾಷೆ ಓಡಿಯಾ ಭಾಷೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಡೆದಿದೆ ಮತ್ತು ಯಾವ ಭಾಷೆಯೂ ಕೂಡ ಏನಾಗಿಲ್ಲ ಅಂತಂದರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಪಡೆದಿಲ್ಲ ಅಂದರೆ ಇತ್ತೀಚೆಗೆ ಅಂದರೆ ಈ ಸದ್ಯ ಪ್ರೆಸೆಂಟಾಗಿ ನಾವು ಅಳವಡಿಸ್ಕೋಬೇಕಾದಂತಹ ಭಾಷೆ ಅಂತಂದರೆ ಓಡಿಯಾ ಭಾಷೆ ಇದು ಒರಿಸ್ಸಾ ರಾಜ್ಯದ ಭಾಷೆ ಹೌದು ಹಾಗಾದರೆ ಇವತ್ತು ಭಾರತ ದೇಶದಲ್ಲಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಿದ್ದರೆ ಭಾರತದಲ್ಲಿ ಆರು ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾಷೆಗಳನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಅದರಲ್ಲಿ ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಂ ಆಮೇಲೆ ಒಡಿಯಾ ಭಾಷೆ ಒಟ್ಟು ಆರು ಭಾಷೆಗಳನ್ನು ನಾವು ಏನು ಮಾಡ್ತಾ ಇದ್ದೇವೆ ಇವತ್ತು ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಭಾಷೆಗಳು ಅಂತ ನಾವೇನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಭಾಷೆಯ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಯಾವುದು ಅಂತ ಇದನ್ನು ಭಾಳ ಸರಿ ಕೇಳ್ತಾರೆ ಎಕ್ಸಾಮ ಹಾಗಾದರೆ ಯಾವ ರಾಜ್ಯ ಅಂತಂದರೆ ಆಂಧ್ರ ಪ್ರದೇಶ ಹೌದು ಹತ್ತೊಂಬತ್ತು ನೂರ ಇಸ್ವಿಯಲ್ಲಿ ಈ ಆಂಧ್ರ ಪ್ರದೇಶದ ರಚನೆಗೆ ಕಾರಣೀಕರ್ತ ಯಾರು ಅಂತಂದರೆ ಶ್ರೀ ಪೊಟ್ಟಿ ಶ್ರೀರಾಮಲು ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ನವಾಗ ಕೇಳ್ತಾರೆ ಆಂಧ್ರ ಪ್ರದೇಶದ ರಚನೆಗೆ ಮಡಿದಂಥ ಸತ್ಯಾಗ್ರಹಿ ಯಾರು ಅಂತ ಕೇಳಿದ್ದಾರೆ ಅವ್ರು ಯಾರು ಅಂತಂದರೆ ಶ್ರೀ ಪೊಟ್ಟಿ ಶ್ರೀರಾಮುಲು ಹತ್ತೊಂಬತ್ತು ನೂರ ಐವತ್ತ್ ಮೂರನೇ ಇಶಿಯೊಳಗೆ ಶ್ರೀ ಪೊಟ್ಟಿ ಶ್ರೀರಾಮುಲು ಐವತ್ತೆಂಟು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಮರಣವನ್ನು ಹೊಂದ್ತಾಯಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರ ಮನಿದು ಇಲ್ಲೇನು ಮಾಡ್ತಾ ಇದೆ ಅಂತಂದರೆ ಫಸ್ಟ್ ಆಂಧ್ರ ಪ್ರದೇಶವನ್ನು ಒಂದು ಅಕ್ಟೋಬರ್ ಹತ್ತೊಂಬತ್ತು ನೂರ ಐವತ್ತ್ಮೂರನೇ ಇಶಿಯೊಳಗೆ ಇಲ್ಲಿ ಭಾಷೆ ಆಧಾರದ ಮೇಲೆ ಇಲ್ಲೇನು ಮಾಡ್ತಾಯಿದ್ದಾರೆ ಅಂದರೆ ಫಸ್ಟ್ ರಾಜ್ಯವನ್ನಾಗಿ ರಚನೆ ಮಾಡ್ತಾ ಇದ್ದಾರಾ ಹಾಗಾದರೆ ಇದನ್ನು ಕೂಡ ಕ್ವಶನ್ ಕೇಳಿದಾರೆ ಭಾಷೆ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಯಾವುದು ಅಂತಂದರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ರಚನೆ ಆದದ್ದು ಯಾವಾಗ ಅಂತ ಕೇಳಿದರೆ ಒಂದು ಅಕ್ಟೋಬರ್ ಹತ್ತೊಂಬತ್ತು ಐವತ್ತ್ಮೂರು ಹಾಗಾದರೆ ಈ ರಾಜ್ಯಕ್ಕೆ ಕಾರಣೀಕರ್ತ ಯಾರು ಅಂತ ಕೇಳಿದರೆ ಶ್ರೀ ಪೊಟ್ಟಿ ಶ್ರೀರಾಮುಲು ಹ ಹಾಗಾದರೆ ಭಾರತ ಸಂವಿಧಾನದೊಳಗೆ ತೊಂಬತ್ತ ಎರಡನೇ ಸಂವಿಧಾನಿಕ ತಿದ್ದುಪಡಿಯನ್ನು ಎರಡು ಸಾವಿರದ ಎರಡು ಮತ್ತು ಮೂರನೇ ಅಂದರೆ ಇಟ್ ಮೀನ್ಸ್ ಎರಡು ಸಾವಿರದ ಮೂರರಲ್ಲಿ ಇಲ್ಲೇನು ಮಾಡ್ತಾಯಿದ್ದಾರೆ ಅಂತಂದರೆ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಿ ಇಲ್ಲಿ ಮೈಥಿಲಿ ಭಾಷೆಯನ್ನು ಸಂತಾಲಿ ಭಾಷೆಯನ್ನು ಬೋಡೋ ಭಾಷೆಯನ್ನು ಮತ್ತು ಡೋಗ್ರಿ ಭಾಷೆಯನ್ನು ಒಟ್ಟು ನಾಲ್ಕು ಅಂದರೆ ಎರಡು ಸಾವಿರದ ಮೂರು ಮತ್ತು ನಾಲ್ಕನೇ ಇಷಿಯೊಳಗೆ ಮೈಥಿಲಿ ಭಾಷೆ ಸಂತಾಲಿ ಭಾಷೆ ಬೋಡೋ ಭಾಷೆ ಮತ್ತು ಡೋಗ್ರಿ ಭಾಷೆ ಈ ನಾಲ್ಕು ಭಾಷೆಗಳನ್ನು ನಮ್ಮ ಅಧಿಕೃತ ಭಾಷೆಗಳ ಪಟ್ಟಿಗೆ ಸೇರಿಸಿದಾಗ ಒಟ್ಟು ಎಷ್ಟು ಅಧಿಕೃತ ಭಾಷೆಗಳು ಆದವು ಅಂತಂದರೆ ಇಪ್ಪತ್ತೆರಡು ಭಾಷೆಗಳು ಆದವು ಇಲ್ಲಿವರೆಗೂ ಇಪ್ಪತ್ತೆರಡು ಅಧಿಕೃ ಅಧಿಕೃತ ಭಾಷೆಗಳನ್ನೇ ಕಾಣ್ತಾ ಇದ್ದಾವೆ ಮತ್ತು ಯಾವ ಭಾಷೆಯೂ ಕೂಡ ಏನಾಗಿಲ್ಲ ಅಂತಂದರೆ ಪ್ಲಸ್ ಆಗಿಲ್ಲ ಮುಂದಿನ ದಿನಮಾನಗಳಲ್ಲಿ ಮತ್ತು ಯಾವ ಭಾಷೆ ಅಧಿಕೃತ ಭಾಷೆ ಆಗುತ್ತಾ ಅದು ಡಿಫೆಂಡ್ ಅಪ್ ಆನ್ ಸಂಸತ್ತಿನ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನಿಕ ತಿದ್ದುಪಡಿ ಆಗಬೇಕು ಭಾರತದ ಸಂಸತ್ತು ರಾಷ್ಟ್ರಪತಿಗಳು ಒಪ್ಪಿಗೆ ಕೊಡಬೇಕು ಅಂದರೆ ಮಾತ್ರ ಮುಂದೆ ಇಪ್ಪತ್ತ್ಮೂರನೇ ಅಧಿಕೃತ ಭಾಷೆ ಇಪ್ಪತ್ತ್ನಾಲ್ಕನೇ ಅಧಿಕೃತ ಭಾಷೆ ಅಂತ ಏನಾಗಬಹುದು ನಾವು ತಿಳ್ಕೊಬೋದು ಆದರೆ ಇವತ್ತು ಪ್ರೆಸೆಂಟಾಗಿ ನಮ್ಮ ಸಂವಿಧಾನದೊಳಗೆ ಎಂಟನೇ ಅನುಸೂಚಿಯೊಳಗೆ ಅದು ಅಧಿಕೃತವಾಗಿ ಇಪ್ಪತ್ತೆರಡು ಭಾಷೆಗಳನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ಭಾರತ ದೇಶದಲ್ಲಿ ಆರು ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾಷೆಗಳನ್ನು ಕೂಡ ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಆ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಕನ್ನಡ ಭಾಷೆ ಕೂಡ ಒಂದು ಹೌದು ಹಾಗಾದರೆ ಈ ಒಂದು ಟಾಪಿಕನ್ನು ನಾನು ಮುಗಿಸ್ತಾ ಇದ್ದೇನೆ